ನಟ ದರ್ಶನ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ನಟ ಪ್ರಕಾಶ್ ರೈ. ಮೈಸೂರಿನಲ್ಲಿ ಫಾದರ್ ಚಿತ್ರದ ಶೂಟಿಂಗ್ ಸೆಟ್ನಲ್ಲಿ ಸುದ್ದಿಗೋಷ್ಠಿಯನ್ನ ಪ್ರಕಾಶ್ ರೈ ಮಾಡಿದ್ರು. ಆರ್ ಚಂದ್ರು ನಿರ್ಮಾಣದ ಫಾದರ್ ಚಿತ್ರದಲ್ಲಿ ಪ್ರಕಾಶ್ ರೈ ಹಾಗೂ ಡಾಲಿ ಕೃಷ್ಣ ನಟನೆಯನ್ನ ಮಾಡ್ತಿದ್ದಾರೆ. ರಾಜ್ಮೋಹನ್ ನಿರ್ಮಾಣದ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ನಟ ದರ್ಶನ್ ಅರೆಸ್ಟ್ ಆದ ಬಗ್ಗೆ ಮಾತನಾಡಲು ನಟ ಪ್ರಭಾಕರ್ ರೈ ನಿರಾಕರಿಸಿದ್ದಾರೆ. ಅದು ಕೂಡ ಮೈಸೂರಿನಲ್ಲಿ ಪ್ರಕಾಶ್ ರೈ ರಿಯಾಕ್ಷನ್ ಅನ್ನ ಕೊಡ್ಲಿಕ್ಕಿದ್ರು. ನಮ್ಗೆ ಮಾತನಾಡೋಕೆ ಬೇರೆಯ ವಿಷಯಗಳಿದೆ. ಎಲ್ಲರೂ ದರ್ಶನ್, ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಬಗ್ಗೆ ಮಾತನಾಡ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಕಷ್ಟದಲ್ಲಿದ್ದಾರೆ, ಅವರ ಬಗ್ಗೆ ಮಾತನಾಡೋಣ. ಕೆಲವು ವಿಷಯಗಳನ್ನ ನಾವೇ ಶಿಫ್ಟ್ ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದೇ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯ. ಬೀದಿ ನಾಯಿ ಕರಿ ನಾಯಿ ಕತೆಗೊಂದು ಹೇಳ್ಬೋದು, ಆದ್ರೆ ನಂಬಿಕೆ ಉಳಿಸಿಕೊಳ್ಬಹುದು ಬಹಳ ಮುಖ್ಯ ಅಂತ ದರ್ಶನ್ ವಿಚಾರದಲ್ಲಿ ಪಕ್ಕಕ್ಕಿಟ್ಟು ಮಾತನಾಡಿದ್ದಾರೆ ಪ್ರಕಾಶ್ ರೈ. ಆದ್ರೆ ಚಿತ್ರರಂಗದಾಗಿ ನಾನು ಹೇಳ್ತೀನಿ, ನೀವು ಬಹುಭಾಷಾ ಕಲಾವಿದರಾಗಿ ಈಗ ನಡೆದಂತ ಘಟನೆಗಳ ಬಗ್ಗೆ ಬೇರೆ ಚಿತ್ರರಂಗದಲ್ಲಿ ಹೇಗೆ ಮಾತುಗಳಿವೆ? ನಾನು ಒಂದೂವರೆ ತಿಂಗಳು ಎರಡು ತಿಂಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೆ ಫೋಕಸ್ ತಗೊಂಡ್ಬರೋಣ ಅನ್ನೋಣ. ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು, ಪಾಪ ಹೆಣ್ಮಗಳು ಇವಾಗ ರಸ್ಲಿಂಗ್ ಅವಾರ್ಡ್ ತೊಗೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ? ಅವ್ರಿಗೆ ಏನು ಮಾಡ್ತಾರೆ ಅದನ್ನ ಬಗ್ಗೆ ಮಾತಾಡೋಣ ಅಲ್ವಾ? ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ, ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ. ಒಳ್ಳೇದೆ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ, ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ, ಒಂಥರ ವಿಕಾರಗಳು ಹೊರಗಡೆ ಬರ್ತಾ ಇದೆ, ಬರಬೇಕು ಅದೆರಡು ನಡುವೆ. ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳು ಬರ್ತಾ ಇವೆ, ಇನ್ನೊಂದು ಬರ್ತಾ ಇವೆ. ಒಳ್ಳೇದೇ, ಒಳ್ಳೇದು ಎರಡೂ ಇರುತ್ತೆ, ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ. ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ಮೇಲೆ ಯಾವುದು ಗೋಧಿ ಬಣ್ಣ ಸಾಧಾರಣ, ಅದರಲ್ಲಿ ಅನಂತ್ ನಾಗ್ ಒಂದು ಒಳ್ಳೆ ಡೈಲಾಗ್ ಇದೆ, ನಮ್ಮೆಲ್ಲರೂ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ. ನಾವು ಯಾವ ನಾಯಿ ಜಾಸ್ತಿ, ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು, ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು, ಅಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು, ಎಲ್ಲ ಬೆಳವಣಿಗೆ ನಡೀತಾ ಹೋಗ್ತು. ಅಣು ಬಾಂಬು ಕಂಡುಹಿಡಿದಿದ್ದು ಎಲೆಕ್ಟ್ರಿಸಿಟಿಗೋ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಂಗೆ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನ, ನಾವು ಯಾವಾಗ ಏನು ಮಾತಾಡ್ತೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ಒಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ, ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದ್ರು ನೋಡ್ತಿರ್ತಾರೆ, ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರು ನಾವೇನು ತಲುಪಿಸ್ಬೇಕು, ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ಅದನ್ನ ನಮ್ಮ ಕೈನಲ್ಲಿರೋದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ, ಒಬ್ಬರಿಬ್ಬರು ತಪ್ಪು ಮಾಡಿದ ತಕ್ಷಣ ಎಲ್ಲರನ್ನೂ ತಪ್ಪೋತಾರೆ. ಟುಡೇ ಇಸ್ ವಂಡರ್ಫುಲ್ ಆಗಿದ್ದಾರೆ ಅವರು, ಅವ್ರನ್ನ 40 ವರ್ಷ ಬದುಕೋಬ್ರ ಪ್ರಚಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಬಿ ರೆಸ್ಪಾನ್ಸಿಬಲ್. ಸರ್, ನೀವು ಹೇಳ್ದಾಗೆ ಹೆಂಗ್ ಉತ್ತರ ಕೊಡೋದು? ಘಟನಾವಳಿಗಳಿಗೆ ಫಸ್ಟ್ ಕೊಡಿ, ಆಮೇಲೆ ಈಗ ಯಂಗ್ಸ್ಟರ್ಸ್ಗಳ ಬಗ್ಗೆ. ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ತಿಂಗಳಿಂದ ಅಲ್ವಾ? ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ. ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು, ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಲ್ಲ, ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಆಟೋ ಡ್ರೈವರ್ಸ್, ಈ ಬೈಕ್ ಡ್ರೈವರ್ಸಿಂದ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡುಗೆ ಮಾಡ್ತಾರಲ್ಲ ಅವ್ರು, 3,000 ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಖರೀದಿ ಏನು ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಬಿಕ್ಕಿಯವರೆಲ್ಲ ಭಾಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ? ಈಗಿನ ಸೋಷಿಯಲ್ ಮೀಡಿಯಲ್ಲಿ ಕೆಲವು ಯಂಗ್ಸ್ಟರ್ಸ್ಗಳ ಹುಚ್ಚಾಟಗಳು ನೀವೇ ನೋಡ್ತಾ ಬರ್ತೀವಿ. ಯಾಕಂದ್ರೆ ಸೋಷಿಯಲ್ ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.